Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಕಂಗ್ರಾಚುಲೇಷನ್ಸ್ ಕಣೆ, ಎಲ್ ಮದುವೆ ಆಗೋದು ಕೊಪ್ಪಲ್ವೇನೋ ಅಂತ ಅನ್ಕೊಂಡಿದ್ದೆ, ಕೊನೆಗೂ ಮದುವೆಗೆ ಒಪ್ಕೊಂಡಿಯಲ್ಲ. ನಿನಗಿಂತ ನನಗೆ ಸಖತ್ ಖುಷಿ ಗೊತ್ತಾ? ಯಾಕೆ? ನಿನ್ ಮದುವೆ ಟೈಮಲ್ಲಿ ನಾನು ಹೀಗೆ ಆಡಿದೆ, ಆದ್ರೆ ನೀನ್ ಯಾಕೆ ಅವಾಗ ಸೈಲೆಂಟ್ ಆಗಿದ್ದೆ ಅಂತ ನನ್ಗೆ ಇವಾಗ ಅರ್ಥ ಆಗ್ತಿದೆ. ನಾನೇನ್ ಸೈಲೆಂಟ್ ಆಗಿರ್ಲಿಲ್ಲ, ನಿನ್ ಜೊತೆ ನಾನು ಕುಂಡಾಡ್ತಿದ್ದೆ. ಈಗ ಹತ್ಬಿಡು. ಏನಂತ ನಿನ್ ಹುಡ್ಗ? ಏನೇ ಕೇಳಿದ್ರು ಅಪ್ಪನ್ ಕೇಳ್ಬಿಟ್ಟು ಹೇಳ್ತೀನಿ ಅಂತಾನೆ. ಏನೇ ಆಡ್ಕೋತಾ ಇದ್ಯಾ? ಇಲ್ಲ ಅನು, ಅಪ್ಪನ ಅಪ್ಪಣೆ ಕಾಯೋ ಆಸಾಮಿಯವನು. ನಿನ್ ಕೈಗ್ ಸಿಕ್ಕದ್ಮೇಲೆ ಎಲ್ಲ ಬದ್ಲಾಗತ್ತೆ ಬಿಡು. ಅಮ್ಮ ಇಲ್ಲ, ಅಪ್ಪನೇ ಇಲ್ಲ, ನನ್ ಉಲ್ಟಾ ಕೇಸ್ ಅವನು. ಹಾಗಿದ್ರೆ ನೀನೇ ಅವ್ರಿಗೆ ಎಕ್ಸ್ಟ್ರಾ ಪ್ರೀತಿ ಕೊಟ್ಟು ಅವ್ರನ್ನ ನೋಡ್ಕೋಬೇಕು. ನಾನ್ ಅವನನ್ನ ಮದುವೆ ಆಗ್ತಿರೋದು ಅವನನ್ನ ಪ್ರೀತಿಸೋಕಾಗ್ಲಿ, ನನ್ ಜೀವನ ಕಟ್ಬೇಕು ಅನ್ನೋ ಆಸೆಗಾಗ್ಲಿ ಅಲ್ಲ, ಕೆಲವೊಂದ್ ಸತ್ಯಗಳನ್ನ ತಿಳಿಯೋಕೆ. ಏನೇ ಯಾಕ್ ಸುಮ್ನಾಗೋದೆ? ಏನಿಲ್ಲ, ನಾನು ಹುಡ್ಗ ಒಳ್ಳೆಯವನು ಅನಿಸ್ತು, ಅದಕ್ಕೆ ಮದ್ವೆಗೆ ಒಪ್ಕೊಂಡೆ. ಕಾದಿದ್ದಕ್ಕೂ ಸಾತ್ ಕಾಯ್ತು ನೋಡು. ಕೆಲವೊಂದ್ ಸಂಬಂಧಗಳು ಹಾಗೆ ಕಣೆ, ನಾವ್ ಬೇಡ ಅಂತ ದೂರ ತಳ್ಳಿದ್ರು ಅದು ಮತ್ತೆ ಹುಡ್ಕೊಂಡು ನಮ್ಮ ಹತ್ರನೆ ಬರುತ್ತಂತೆ. ನೀನ್ ಮದ್ವೆ ಆಗ್ತಿರೋದು ನಂಗ್ ತುಂಬಾ ಖುಷಿ ಇದೆ ರಮ್ಯ. ನೀನ್ ಖುಷಿಯಾಗಿರೋದ್ ನೋಡೋದೆ ನನಗ್ ಖುಷಿ ಕಣೆ. ಹೌದಾ? ಸರಿ ಸರಿ ಆಯ್ತು. ಇನ್ನೇನ್ ಎಂಗೇಜ್ಮೆಂಟ್, ಮದ್ವೆ, ಫುಲ್ ಸಡಗರನೆ. ಇಲ್ಲೊಂದ್ ಜೋಡಿ ಮದ್ವೆ ಆಗೋದಕ್ಕೆ ತಯಾರಾಗ್ತಿದ್ದಾರೆ, ಅಲ್ಲಿ ಇನ್ನೊಂದ್ ಜೋಡಿ ದೂರ ಆಗಿರೋರು ಒಂದಾಗ್ಬೇಕಷ್ಟೆ. ಯಾರನು? ಸಂಜು ಮತ್ತೆ ಆರಾಧನ ಅವರು ಕಣೆ. ಅವರಿಬ್ರು ಮಧ್ಯೆ ಏನೋ ಮನಸ್ತಾಪ ಆಗಿದೆ ಪಾಪ, ಅದೆಲ್ಲ ಸಂಜು ಅವ್ರಿಗೆ ನೆನಪೇ ಇಲ್ಲ ಗೊತ್ತಾ. ಹೆಂಡತಿ ಹತ್ರ ಫೋನಲ್ಲಿ ಮಾತಾಡಿ ಅಂತ ನಾನು ಹೇಳ್ಬೇಕಾಯ್ತು ಗೊತ್ತಾ? ಓ, ಮಾತಾಡಿದ್ರಂತ? ಹೂ ಕಣೆ, ಆದ್ರೆ ಅವ್ರ ಹೆಂಡತಿ ಏನೋ ಸರಿಯಾಗಿ ಮಾತಾಡಿಲ್ವಂತೆ, ಮತ್ತೆ ಒಂದಾಗೋ ಆಸಕ್ತಿನೂ ತೋರಿಸ್ಲಿಲ್ವಂತೆ. ಪ್ರೀತಿ ಮಾಡಿ ಮದ್ವೆ ಆದವರು ಹೀಗ್ ದೂರ ಇರೋದನ್ನ ನೋಡಿದ್ರೆ ಬೇಜಾರಾಗತ್ತೆ ಕಣೆ. ನಾನಂತೂ ಅವರಿಬ್ರನ್ನ ಒಂದ್ ಮಾಡೋದಕ್ಕೆ ಏನ್ ಸಹಾಯ ಬೇಕಾದ್ರೂ ಮಾಡ್ತೀನಿ. ಬೇರೆಯವ್ರ ಖುಷಿಲೇ ನಿನ್ ಖುಷಿ ಕಾಣ್ತೀಯಲ್ಲ, ನಾನು ನೀನ್ ತುಂಬಾ ಗ್ರೇಟ್, ಲವ್ ಯು ಕಣೆ. ಏ, ಇದನ್ ಹೋಗಿ ನಿನ್ ಹುಡ್ಗಂಗ್ ಹೇಳು. ಲವ್ ಯು ಟು ಅನ್ನೋಕು ಅಪ್ಪನ ಹತ್ರ ಪರ್ಮಿಷನ್ ಕೇಳ್ತಾನೆ ಅಷ್ಟೇ ಅವನು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.